ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ವೈಷಮ್ಯಗಳು ಮಾಮೂಲಿ ಅನ್ನುವಂತಹ ಪರಿಸ್ಥಿತಿ ಇದೆ. ಕೋಮುದಲ್ಲುರಿ ತುಂಬಿದ ಊರು ಅಂತ ಈ ಜಿಲ್ಲೆಯನ್ನು ಭಾವಿಸುತ್ತಾರೆ. ಆದರೆ ಕೋಮು ಸಂಘರ್ಷಕ್ಕೂ ಮೀರಿದ ಧರ್ಮ ಸೌಹಾರ್ದತೆಗೂ ಇಲ್ಲಿನ ಜನರು ಪ್ರಾಶಸ್ತ್ಯ ನೀಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಭಾಗವಾದ ಮಂಜೇಶ್ವರದ ಉದ್ಯಾವರದಲ್ಲಿ ಕಳೆದ 800 ವರ್ಷಗಳಿಂದ ಕೋಮು ಸೌಹಾರ್ದತೆಯನ್ನು ಬಿಂಬಿಸುವಂತಹ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದೆ. ಉದ್ಯಾವರದ ಶ್ರೀ ಅರಸು ದೈವದ ಪಾತ್ರೆಗಳು ಮತ್ತು ದೇವಸ್ಥಾನದ ಪ್ರತಿನಿಧಿಗಳು ಸೇರಿದಂತೆ ಹಿಂದೂ ಬಾಂಧವರು ಜೊತೆಯಾಗಿ ಉದ್ಯಾವರ ಮಸೀದಿಗೆ ಭೇಟಿ ನೀಡಿ ಅರಸು ದೈವಗಳ ಜಾತ್ರೋತ್ಸವಕ್ಕೆ ಆಹ್ವಾನ ನೀಡುವ ಸಂಪ್ರದಾಯ ನಡೆಯುತ್ತಿದೆ. ಎಂಚಾ ಆನಿಯಂಕು ಶ್ರೀಮಾನ್ ನಾರಾಯಣ ದೇವರಪ್ಪನ ಪ್ರಕಾರ ಕಿಕ್ಕಿಬಾಯಿ ಮಲ್ಲಿಗೆಡಿ ಸೊಂಟಬಾಯಿ ಕೇತಗಿಡಿ ಏಳೇಳು ಕಡಲ್ದ ನಡುಬೈರ ಕಡಲ್ದ ಸೃಷ್ಟಿಯ ಒಂದು ಮಾಯದರ ತೊಟ್ಟು ಮಾಯದ ಮಂಜಿಡು ಮಂಜೇಶ್ವರ ದರ್ವೆದ ಬಾಕಿಲಿಗೆ ಬತ್ತೊಂಡ ಅಲ್ಪ ಪ್ರಥಮಗೆಂಕುಲು ಬಬ್ಬರಿ ಅಲ್ಲ ಬದನಾಲೆಲ್ಲ ಜಗದೋಸಿ ಮನ್ಪಾ ಒಂದು ಇಕ್ಕಲ ಒಪ್ಪಂದ ಮನ್ಪಾ ಒಂದು ನನದುಂಬಗ ಬರಡುವುದು ಬಣ್ಣ ಚಿನ್ನ ಅದೇ ಕಡಲ ಬರಿಟ್ಟು ಬರ್ಕುಣಂಚಿನ ಬರ್ತು ಕಾರಣ ಜಮಾತದ ಸೇಕೈ ಮಕ್ಕಳೆಂತು ಒಂಡ ಅಕುಲಿ ಕುಣಂಚಿನ ಆದಿ ನದಿನದ ಒಪ್ಪಂದ ಪ್ರಕಾರ ಬಗ್ಗುಡು ಬಿಸು ಕರಿದು ಸುರೂತ ಶುಕ್ರವಾರದಾನಿ ಈ ವೇಳೆ ದಿನದ ನಮಾಜ್ ಮುಗಿಸಿ ಸಜ್ಜಾಗಿ ನಿಂತಿದ್ದ ಮಸೀದಿಯ ಆಡಳಿತ ಸಮಿತಿ ಪ್ರತಿನಿಧಿಗಳು ಮುಸ್ಲಿಂ ಬಾಂಧವರು ಪರಂಪರಾಗತ ರೀತಿಯಲ್ಲಿ ಉದ್ಯಾವರ ಅರಸು ದೈವ ಪಾತ್ರೆಗಳಿಗೆ ಅದ್ದೂರಿ ಸ್ವಾಗತ ನೀಡಿದರು. ಈ ವಿಶಿಷ್ಟ ಸಂಪ್ರದಾಯ ಹಲವು ವರ್ಷಗಳಿಂದ ನಡೆಯುತ್ತಿದ್ದು ಮೇ ತಿಂಗಳಲ್ಲಿ ನಡೆಯುವ ದೈವದ ನೇಮೋತ್ಸವದಂತೂ ಧರ್ಮ ಭೇದವಿಲ್ಲದೆ ಹಿಂದೂ ಮುಸ್ಲಿಮರು ಭಾಗವಹಿಸಿ ಭಾವೈಕ್ಯತೆ ಮೆರೆಯುವುದು ಇಲ್ಲಿನ ವಿಶೇಷವಾಗಿದೆ. ಆ ಆ ಆ ಆ